ಕರ್ನಾಟಕ ಮಿಲ್ಕ್ ಫೆಡರೇಷನ್ ನಿಪ್ಪಾಣಿ ಹಾಗೂ ಸಹಕಾರಿ ಹಾಲು ಒಕ್ಕೂಟ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಇವರ ನೇತೃತ್ವದಲ್ಲಿ ನಿರಾಶ್ರಿತರಿಗೆ ಹಾಲು ಪ್ಯಾಕೆಟ್ ವಿತರಿಸಲಾಯಿತು. ಕರ್ನಾಟಕ ಮಿಲ್ಕ್ ಫೆಡರೇಷನ್ ವತಿಯಿಂದ ನಿಪ್ಪಾಣಿ ತಾಲೂಕಿನ ನಿರಾಶ್ರಿತರಿಗೆ ಹಾಲು ಪ್ಯಾಕೆಟ್ ವಿತರಿಸಲಾಯಿತು. ನಿಪ್ಪಾಣಿಯ ಪ್ರವಾಸಿ ಮಂದಿರದಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ನೆರೆ ಸಂತ್ರಸ್ತರಿಗೆ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಇವರ ಉಪಸ್ಥಿತಿಯಲ್ಲಿ ಹಾಲು ಪ್ಯಾಕೆಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿವೇಕರಾವ್ ಪಾಟೀಲ್ ಮಾಧ್ಯಮದ ಜೊತೆ ಮಾತನಾಡಿ, ನಿಪ್ಪಾಣಿ ತಾಲೂಕಿನ 27 ಗ್ರಾಮಗಳಲ್ಲಿ ನೆರೆ ಸಂತ್ರಸ್ತರಿಗೆ ಪ್ರತಿಯೊಂದು ಗ್ರಾಮಕ್ಕೆ 15 ಹಾಲಿನ ಪ್ಯಾಕೆಟ್ ವಿತರಣೆ ಮಾಡಲಾಗುತ್ತಿದೆ. ಬರುವ 2 ದಿನಗಳಲ್ಲಿ ಜಾನುವಾರುಗಳಿಗೆ ಮೇವು ಪಶು ಖಾತೆ ತೆರೆಯಲಾಗುವುದು ಎಂದು ಹೇಳಿದರು. ನಮ್ಮ ಡೈರಿ ವತಿಯಿಂದ ಎಷ್ಟು ಹೆಲ್ಪ್ ಮಾಡೋಕ್ಕೆ ಬರ್ತೀವಿ ಅಷ್ಟು ಹೆಲ್ಪ್ ಮಾಡೋಕೆ ಬಂದಿದ್ದೀವಿ. ಸಿಗೋ ಕಡೆ ಅಂತ ಪರಿಸ್ಥಿತಿ ಗಂಭೀರ. ಅನಿ ದೂದ್ ಕ್ಯಾಟಲ್ ಫೀಡ್ ಅನಿ ಬಾಕಿ ಕಾಯ್ಕೆ ಮಟೀರಿಯಲ್ ಪಂಚಾಯತಿ ಸಗಳ 2 ದಿವಸ ಪಡೆದು ಆಮೇಲೆ ಡಿಸ್ಟ್ರಿಬ್ಯೂಷನ್ ಅತ್ತ ಕೊಂಡ್ಕೊಂಡು ಪಂಚಾಯತಿ ಮೆಂಬರ್ ಅನಿ ಬಾಕಿ ಲೋಕಲ್ ಎಲ್ಲ ಅಂತ ಡಿಸ್ಟ್ರಿಬ್ಯೂಷನ್ ಕರೂನ್ ಮದುವೆ ಕೊಡ್ತೀವಿ. ಏನು ಕಾಯ್ಕಾಯಿ ಪಂಚಾಯತಿ ಲಿಸ್ಟ್ ಹೌಸ್ ಇವನ್ 2 ದಿವಸ ಸಗಳ ಅಮಿ ಸಂಪೂರ್ಣ ಕೊಡ್ತೀವಿ. ಅಂದ್ರೆ ಹೆಚ್ಚಾಯ್ತು ಕಾಯಿ ಮಹತ್ವ ಈ ಲೋಕ್ ಆಹೆ ಅತ್ತ ಅಂಶ ಬರ್ಬೋದು ಇತ ಆಯ್ ಮತ್ತು ನಿಪ್ಪಾಣಿ ಮುನ್ಸಿಪಾಲ್ಟಿ ವಗೈರೆ ಬಾಕಿ ಪಂಚಾಯತಿ ಮೆಂಬರ್ಸ್ ಆಲೆಲ್ಲ त्यांच्याकडे हे काही प्रॉब्लेम नाही. पण ते लोकांचं आता महत्त्व आहे ते वर्कर्स ते फ्री आहे आता ते तिकडे जाऊन सगळे नेटवर्क कनेक्ट करून डिस्ट्रीब्युशन सिस्टम क्रिएट ठेवायला पाहिजे आणि कोणाला पाहिजे कोणाला अती जरूर आहे त्यांना पोचायला पाहिजे. ते नेटवर्क आणि हे सगळं हे करायलासाठी बाकी निपाणी म्युन्सिपाल्टी लोक पाटील आले अशोक आले दादा आले सगळं त्यांच्याबरोबर कोण कोण आहे ते वर्कर्स सगळी तिकडे जाऊन ते डिस्ट्रीब्युशन करेक्ट हो करता करायला पाहिजे त्यांनी. म्हणून ते सगळ्याला आज बोलून मिटिंग घेऊन आता सुरू करतात. मग डेली एस्टेट बेकाळे ತಿಂಗಳವರೆಗೆ ಉಳಿಬಹುದು. ಇದು ಅದಕ್ಕೆ ಇದು ಕಾಸ್ಟ್ಲಿ ಇದ್ರೂ ಇದನ್ನ ಯಾಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದ್ರೆ 3 ಪ್ಯಾಕೆಟ್ ಏನಾದ್ರೆ 2 ದಿವಸ ಲೈಫ್ ಇರ್ತದೆ. ಲೈಫ್ ಇದ್ದ ಮತ್ತು ಕೆಟ್ಟದು ಮೊದಲು ಈಗ ಹೊಳಿ ಇಳಿತಾಗ ಇಂಪಾರ್ಟೆಂಟ್ ಇದೆ. ಹೊಳಿ ಇಳಿತಾಗ ಡಿಸೀಸ್ ರೋಗ ते जास्त होते. म्हणून फ्लेक्स पॅक म्हटलं तर ते 7-3 महिन्यापर्यंत काय होत नाही. आणि आता मेडिकल प्रॉब्लेम जास्त होणार. आमच्या सगळं ते व्हेटरनरी डॉक्टर बाकी सगळ्यांना गावात जाऊन सगळं अटेंड करायला सांगितलं. ಸರ್, ಈಗಾಗಲೇ ನೀವು ತಾವು ಭೇಟಿ ಕೊಟ್ಟಿದ್ದೀರಿ, ತಮ್ಮ ಪಕ್ಷ ಬಿಟ್ಟು ಕೆಎಂಎಂ ವತಿಯಿಂದ ಮಾಡ್ತಾ ಇದ್ದಾರೆ ಸರ್, ಪಕ್ಷ ವತಿಯಿಂದ ಮತ್ತೆ ಏನಾದರೂ ಮಾಡಲು ಬಯಸ್ತಾರೆ? ಅವ್ರು ಗೌರ್ಮೆಂಟ್ ದಾಗ ಮಾಡಕ್ತಾರೆ, ಮಾಡೋ ಮಾಡ್ತಾರೆ. ನಾವು ಅದು ಸಹ ಹೆಲ್ಪಿಂಗ್ ಹ್ಯಾಂಡ್ ಅಷ್ಟೇ ಐತೆ. ನಮ್ಮ ಕಡೆ ದೇವ್ರು ಸಹ ಅದೇ ಅಷ್ಟು ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಗೌರ್ಮೆಂಟ್ ಆಗಲಿ ಬೇರೆ ಎನ್ ಜಿ ಒಗಳಾಗಲಿ ಸೋಷಿಯಲ್ ವರ್ಕರ್ ಆಗಲಿ ಲೀಡರ್ಸ್ಗಳಾಗಲಿ ಅವರೆಲ್ಲರೂ ಹೆಲ್ಪ್ ಮಾಡಕ್ತಾರೆ. ಸೊಸೈಟಿಗಳಾಗಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಅದೇ ಥರ ನಾವು ಸಣ್ಣ ಪ್ರಮಾಣದಲ್ಲಿ ಎಷ್ಟು ಆದಷ್ಟು ಮಟ್ಟಿಗೆ ಹೆಲ್ಪ್ ಮಾಡಕ್ಕೆ ಬರುತ್ತೆ ನಾವು ಮಾಡ್ತೀವಿ. ಯಾಕಂದ್ರೆ ನೆಟ್ವರ್ಕ್ ಕರೆಕ್ಟ್ ಆಗಬೇಕು. ಈ ಲೀಡರ್ಸ್ ಏನು ಬಂದಿರಲೇ ಯಾವ ಊರಾಗ ಹೊಳಿಯೋದು ಬಂದಿಲ್ಲ, ತ್ರಾಸಾಗಿಲ್ಲ, ಫ್ರೀ ಇದ್ದವ್ರು ಅವ್ರ ಕಡೆ ಕೆಲಸ ಹೆಚ್ಚತ್ತಿರಿ. ಯಾಕಂದ್ರೆ ಅವ್ರು ಫ್ರೀ ಇರ್ತಾರೆ, ಅವ್ರ ಹಳ್ಳಿಗೆ ಹೋಗಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಕರೆಕ್ಟ್ ಮಾಡಿ ಯಾರಿಗೆ ಅಗ್ದಿ ಜರುರತಿ ಅವ್ರಿಗೆ ಹೋಗಿ ಮುಟ್ಟಂಗ ಮಾಡ್ಬೇಕಂತೇಳಿ ನಮ್ಮ ಹೇಳ್ತೀವಿ. ಆಜ್ ಯಾ ಠಿಕಾಣಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ಚ್ಯಾ ವತಿಯೇ ಆಪಲ್ಯಾ ಜಿಲ್ಹ್ಯಾಚೆ ಪ್ರತಿನಿಧಿ ಆಣಿ ವಿಧಾನ ಪರಿಷತ್ ಸದಸ್ಯ ಆಪಲ್ಯಾ ಜಿಲ್ಹ್ಯಾಚೆ ನೇತೆ ಆದರಣೀಯ ವಿವೇಕಾನಂದ ಪಾಟೀಲ್ ಯಾ ಠಿಕಾಣಿ ಯೂನ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ಚ್ಯಾ ವತಿಯೇ ज्या ज्या पूरग्रस्त परिस्थिती जिथे जिथे निर्माण झालेली आहे त्या परिसरामध्ये आपल्या मिल्क फेडरेशनच्या वतीनं दुधाचे पाकिट असू देत, पशुखाद्य असू देत, याची पूर्तता करण्यासाठी त्यांनी या ठिकाणी येऊन आम्हाला सगळ्यांना या ठिकाणी बोलवून ज्या ज्या दूधगंगा असू दे, वेदगंगा असू दे अथवा पंचगंगा असू दे अथवा कृष्णा असू दे, या काठी ज्या ज्या ठिकाणी पूर परिस्थिती निर्माण झालेली आहे आतापर्यंत आपण जर बघितलात तर शासनाच्या वतीनं कुठेही कुठल्याही प्रकारचं प्रशासन आम्हाला या ठिकाणी दिसून आलेलं नाही आहे. त्यामुळं अशा संस्था केएमएफ सारख्या संस्था असू देत, साखर कारखाने असू देत, बँका असू देत, विविध गावातले सोसायटी असू देत, ग्रामपंचायती असू देत, म्युन्सिपाल्टीच्या वतीनं हे सगळे सदस्य आणि ही सगळी मंडळी या ठिकाणी काम करत आहेत. यासाठी विशेष करून मी निपाणी परिसरामध्ये विवेकांनी ही मदत जी दिलेली आहे त्यांचं मी या ठिकाणी अभिनंदन करतो. ई संदर्भदली युवा नायक उत्तम पाटील, दलित क्रांती सेना संस्थापक अध्यक्ष अशोक कुमार असुदे, माजी नगराध्यक्ष विलास गाडीवडर, बाळासाहेब देसाई सरकार, संजय सांगावकर, दत्तात्रेय नाईक, डॉक्टर जनीराज गेरे, अनिस मुल्ला, उद्योजक रोहन साळवे सेरिदंते निपाणी तालुकिन ग्राम पंचायत सदस्य हागू नागरिकरु उपस्थितरिद्दरु.